ಮಾಂತ್ರಿಕ ಮಾವಿನ ಹಣ್ಣಿನ ಸಹಾಯ. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಮಾವಿನ ಹಣ್ಣು ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಮನೆ ಖರ್ಚನ್ನ ನೋಡ್ಕೊಳ್ತಾ ಇದ್ರು. ತುನಿಗುಬ್ಬಚ್ಚಿ ಪಟ್ಟಣಕ್ಕೆ ಹೋಗಿ ಮಿಮಿ ಅನ್ನುವ ಕಾಗೆ ಹತ್ರ ಮಾವಿನ ಹಣ್ಣನ್ನ ತಗೊಂಡು ಬಂದು ಅದನ್ನ ಅವಳು ಊರಲ್ಲಿರುವ ಪಕ್ಷಿಗಳಿಗೆ ಸ್ವಲ್ಪ ಲಾಭ ಇಟ್ಟು ಮಾರ್ತಾ ಇದ್ಲು. ಬೇಸಿಗೆ ಕಾಲ ಬಂದಾಯ್ತು. ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ಈ ಬೇಸಿಗೆ ಕಾಲಕ್ಕೋಸ್ಕರನೇ. ಇವಾಗ್ಲೇ ಕೂಡಿಟ್ಟ ಹಣ ಎಲ್ಲ ತಗೊಂಡು ಪಟ್ಟಣದಲ್ಲಿರುವ ಮಿಮಿಕಾಗೆ ಹತ್ರ ಹೋಗಿ ಆ ಹಣದಲ್ಲಿ ಮಾವಿನ ಹಣ್ಣು ತಗೊಂಡ್ ಬಂದು ವ್ಯಾಪಾರ ಶುರು ಮಾಡ್ಬೇಕು. ಹಾ ಸರಿಯಮ್ಮ, ನನಗೂ ಮಾವಿನ ಹಣ್ಣು ವ್ಯಾಪಾರ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಬಾಮ್ಮ ಇವಾಗ್ಲೇ ಹೋಗೋಣ, ಹೋಗಿ ಮಾವಿನ ಹಣ್ಣು ತಗೊಂಡ್ ಬಂದು ವ್ಯಾಪಾರ ಮಾಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಗ್ರಾಮದಿಂದ ಹೊರಟು ಪಟ್ಟಣಕ್ಕೆ ಹೋದ್ರು ಮಾವಿನ ಹಣ್ಣನ್ನ ತಗೊಂಡ್ ಬರೋದಕ್ಕೋಸ್ಕರ. ಅವರು ಮಿಮಿ ಅನ್ನೋ ಕಾಗೆ ಹತ್ರ ಹೋಗಿ ಮಾತಾಡ್ತಾ ಇದ್ರು. ಪರವಾಗಿಲ್ಲ, ಬೇಸಿಗೆ ಕಾಲ ಶುರುವಾಯ್ತಲ್ಲ, ಇನ್ನೂ ಯಾಕೆ ಟುನಿ ಬರಲಿಲ್ಲ ಅಂತ ಅಂದ್ಕೊಂಡೆ, ಅಷ್ಟು ಬೇಗ ಬಂದೇ ಬಿಟ್ಟೆ. ಹೌದು ಮಿಮಿ ಅವರೇ, ನಾನು ಬೇಸಿಗೆ ಕಾಲದಲ್ಲಿ ಯಾವಾಗಲೂ ನಿಮ್ಮ ಹತ್ರನೇ ಮಾವಿನ ಹಣ್ಣು ತಗೊಳ್ಳೋದಲ್ವಾ. ಯಾರು ಎಷ್ಟೇ ಕಡಿಮೆಗೆ ಮಾರಿದ್ರೂ ಸರಿ ನಿಮ್ಮ ಹತ್ರನೇ ನಾನು ಮಾವಿನ ಹಣ್ಣು ತಗೊಳ್ಳೋದು. ಯಾಕಂದ್ರೆ ನೀವು ಕೊಡೋ ಮಾವಿನ ಹಣ್ಣು ರುಚಿ ತುಂಬಾನೂ ಚೆನ್ನಾಗಿರುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಮಿಮಿಗೆ ಹಣ ಕೊಟ್ಟು ಒಂದ್ ಮುಟ್ಟೆ ಮಾವಿನ ಹಣ್ಣನ್ನ ತಗೊಂಡ. ಹಾಗೆ ತಗೊಂಡ ಮಾವಿನ ಹಣ್ಣನ್ನ ಟುನಿ ಬುಜ್ಜಿ ಇಬ್ರು ಸೇರಿ ಅವ್ರ ಊರಿಗೆ ತಗೊಂಡ್ ಬಂದ್ರು. ಆಮೇಲೆ ಮರುದಿನ ಬೆಳಗ್ಗೆ ಟುನಿ ಬುಜ್ಜಿ ಇಬ್ರು ಆ ಊರಲ್ಲಿದ್ದ ಒಂದ್ ಮರದ ಕೆಳಗಡೆ ಮಾವಿನ ಹಣ್ಣನ್ನೆಲ್ಲ ಹಾಕಿ ವ್ಯಾಪಾರ ಶುರು ಮಾಡಿದ್ರು. ಹಾಗೆ ಮಾಡ್ತಾ ಇದ್ದಾಗ, ಟುನಿ ಒಂದ್ ಕೆಜಿ ಮಾವಿನ ಹಣ್ಣು ಕೊಡು, ಹೋದ ವರ್ಷನ ನಿನ್ನ ಹತ್ರನೇ ನನ್ ಮಾವಿನ ಹಣ್ಣು ತಗೊಳ್ತಿದ್ದೆ. ನೀನ್ ಮಾರೋ ಮಾವಿನ ಹಣ್ಣಂತೂ ತುಂಬಾನೇ ರುಚಿಯಾಗಿರುತ್ತೆ. ಹೌದಾ, ಸರಿ ಸರಿ ತಗೋ, ನೀನ್ ಕೇಳಿದ ಒಂದ್ ಕೆಜಿ ಮಾವಿನ ಹಣ್ಣು. ಹಾಗೆ ಊರಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ತುನಿಗುಬ್ಬಚ್ಚಿ ಹತ್ರನೇ ಬಂದು ಮಾವಿನ ಹಣ್ಣನ್ನ ತಗೊಂಡು ಹೋಗ್ತಾ ಇದ್ರು. ಹಾಗೆ ತುನಿಯ ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇದೆಲ್ಲವನ್ನ ಚಿಚು ಅನ್ನುವ ಕಾಗೇನು ನೋಡ್ತಾ ಇತ್ತು. ಅರೆ, ಬೇಸಿಗೆ ಕಾಲ ಬಂದ್ರೆ ಸಾಕು, ಈ ಟುನಿ ಮಾವಿನ ಹಣ್ಣು ವ್ಯಾಪಾರ ಮಾಡಿ ಸುಮಾರು ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ. ಈ ಸಲ ನಾನು ಬಿಡೋದಿಲ್ಲ, ನಾನು ಪಟ್ಟಣಕ್ಕೆ ಹೋಗಿ ಮಾವಿನ ಹಣ್ಣು ತಗೊಂಡ್ ಬಂದು ವ್ಯಾಪಾರನ ಶುರು ಮಾಡ್ತೀನಿ. ಆವಾಗ್ಲೇ ಟುನಿ ವ್ಯಾಪಾರ ನಷ್ಟ ಆಗೋದು, ನನಗಂತೂ ಲಾಭ ಸಿಗೋದು. ಹಾಗೆಂತ ಅಂದ್ಕೊಂಡು ಚಿಚುಕಾಗಿ ಮಾವಿನ ಹಣ್ಣು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಳ್ತು. ಆದ್ರಿಂದ ಮರುದಿನ ಚಿಚುಕಾಗಿ ಪಟ್ಟಣಕ್ಕೆ ಹೋಯ್ತು. ಅಲ್ಲಿದ್ದ ಮಿಮಿಕಾಗೆ ಹತ್ರ ನನಗೂ ಮಾವಿನ ಹಣ್ಣು ಬೇಕು ಅಂತ ಚಿಚುಕಾಗೆ ಕೇಳ್ತಾ ಇತ್ತು. ಇಲ್ ನೋಡ್ ಮಿಮಿ, ನಾನ್ ಕೂಡ ಮಾವಿನ ಹಣ್ಣು ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅರೆ, ಆದ್ರೆ ಟುನಿ ಈಗಾಗ್ಲೇ ನಿಮ್ ಊರಲ್ಲಿ ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದಾಳೆ ಅಲ್ವಾ? ನೀನ್ ಕೂಡ ಟುನಿ ಊರಲ್ಲೇ ವಾಸ ಮಾಡ್ತಾ ಇದೀಯಾ? ಒಂದ್ ಊರಿಗೆ ಒಬ್ರಿಗೆ ಮಾತ್ರ ಮಾರಕ್ಕೆ ಮಾವಿನ ಹಣ್ಣು ಕೊಡ್ಬೇಕು ಅನ್ನೋದು ನಮ್ಮ ಕಮಿಟಿ ರೂಲ್. ಅದನ್ನ ನಾನು ಬದಲಾಯಿಸಕ್ ಆಗಲ್ಲ ಚಿಚು. ಅರೆ, ನೀನೇ ಹೀಗೆ ಮಾತಾಡಿದ್ರೆ ಹೇಗ್ ಮಿಮಿ? ನೀನು ನನ್ನ ದೂರದ ಬಂಧು ಅಲ್ವಾ, ನೀನೇ ಈ ರೀತಿ ಮಾತಾಡ್ಬೋದಾ? ನಾನ್ ಕೂಡ ಮಾವಿನ ಹಣ್ಣು ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನಗೆ ಸಹಾಯ ಮಾಡು. ನೀನೇ ಹಣ್ಣನ್ನ ಕೊಟ್ಟಿದ್ದು ಅಂತ ನಾನು ಯಾರ ಹತ್ರನು ಹೇಳಲ್ಲ. ಬೇಕಾದ್ರೆ ಟುನಿಗಿಂತ 1,000 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ತೀನಿ. ನನಗೆ ಒಂದ್ ಮೂಟೆ ಮಾವಿನ ಹಣ್ಣು ಕೊಡು. ಹಾಗಂತ ಚಿಚುಕಾಗೆ ಹೇಳಿದ್ರಿಂದ ಮಿಮಿಕಾಗೇನು ಸರಿ ಅಂತ ಹೇಳಿ ಒಂದ್ ಮೂಟೆ ಮಾವಿನ ಹಣ್ಣನ್ನ ಚಿಚುಕಾಗೆಗೆ ಕೊಟ್ಟಿತು. ಚಿಚುಕಾಗೇನು ಮರುದಿನ ಬೆಳಗ್ಗೆನೆ ಅದರ ಊರಲ್ಲಿ ಮಾವಿನ ಹಣ್ಣು ವ್ಯಾಪಾರನ ಶುರು ಮಾಡಿತು. ಅರೆ, ಏನಿದು, ಚಿಚುಕಾಗೆ ನಂತರನೇ ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾ ಇದೆ? ಆದ್ರೆ ಒಬ್ರು ಒಂದ್ ವ್ಯಾಪಾರ ಮಾಡ್ತಾ ಇರುವಾಗ ಇನ್ನೊಬ್ರು ಆ ವ್ಯಾಪಾರ ಮಾಡಬಾರ್ದು ಅಲ್ವಾ? ಆದ್ರೆ ಈ ಚಿಚುಕಾಗಿಗೆ ಮಾವಿನ ಹಣ್ಣು ಯಾರು ಕೊಟ್ಟಿರ್ಬೋದು? ಹಾಗೆ ಅಂತ ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ತುನಿಗುಬ್ಬಜಿ ಚಿಚು ಹತ್ರ ಹೋದಾಗ ಚಿಚು ಎಲ್ಲರ ಹತ್ರ ಈ ರೀತಿ ಹೇಳ್ತಿತ್ತು. ಇಲ್ ನೋಡಿ, ನಾನು ಯಾರ ಹತ್ರನೋ ಮಾವಿನ ಹಣ್ಣನ್ನ ತಗೊಂಡ್ ಬರ್ತಾ ಇಲ್ಲ. ನಾನು ಅಡವಿಗೆ ಹೋಗಿ ಅಲ್ಲಿಂದ ಮಾವಿನ ಹಣ್ಣನ್ನ ತಗೊಂಡ್ ಬಂದು ಮಾರ್ತಾ ಇದ್ದೀನಿ. ಯಾಕಂದ್ರೆ ಈ ಮಾವಿನ ಹಣ್ಣು ತುಂಬಾನು ರುಚಿಯಾಗಿರುತ್ತೆ. ಅದು ಮಾತ್ರ ಅಲ್ಲ, ಒಂದ್ಸಲ ತಿನ್ನೋಡಿ. ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರು ಕೂಡ ಇದನ್ನ ತಿಂದ್ಮೇಲೆ ಅದೆಲ್ಲಾನು ಸರಿಯಾಗುತ್ತೆ. ಹಾಗೆ ಏನೇನು ಹೇಳಿದ್ರಿಂದ ಪಕ್ಷಿಗಳು ಎಲ್ರು ಕೂಡ ಟುನಿ ಹತ್ರ ಮಾವಿನ ಹಣ್ಣು ತಗೊಳ್ಳೋದನ್ನ ಬಿಟ್ಟು ಎಲ್ರು ಚಿಚುಕಾಗೆ ಹತ್ರನೇ ಮಾವಿನ ಹಣ್ಣು ತಗೊಂಡ್ರು. ಚಿಚುಕಾಗೆ ವ್ಯಾಪಾರ ಅಂತೂ ಚೆನ್ನಾಗಿ ನಡೀತಿತ್ತು. ಆದ್ರೆ ಪಾಪ, ಟುನಿಯ ವ್ಯಾಪಾರ ನಷ್ಟ ಆಯ್ತು. ಅವಳಿಗೆ ತುಂಬಾ ಬೇಜಾರನೂ ಆಯ್ತು. ನೋಡಿದ್ಯ ಬುಜ್ಜಿ, ಹಲವಾರು ವರ್ಷಗಳಿಂದ ನಾನೇ ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದಿದ್ದು, ಆದ್ರೆ ಈ ಚಿಚುಕಾಗೆ ಒಂದೇ ದಿನದಲ್ಲಿ ನನ್ನ ವ್ಯಾಪಾರನ ಕ್ಲೋಸ್ ಮಾಡ್ಬಿಟ್ಲು. ಇವಾಗ ಏನ್ ಮಾಡೋದು ಅಂತ ನನಗ್ ಅರ್ಥ ಆಗ್ತಿಲ್ಲ. ಅಮ್ಮ, ನೀನು ಬೇಜಾರು ಮಾಡ್ಕೊಳ್ಬೇಡಮ್ಮ. ಮಾವಿನ ಹಣ್ಣು ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅದನ್ನ ಯಾರ ಹತ್ರ ತಗೊಂಡ್ವೋ ಅವ್ರಿಗೆ ವಾಪಸ್ ಕೊಡ್ಬೋದು ಅಲ್ವಾ? ಅವರು ಕೂಡ ಅದಕ್ಕೆ ವಾಪಸ್ ಹಣ ಕೊಡ್ಬೇಕು.
ಬಾ ಅಮ್ಮ, ನಾವು ಮಿಮ್ಮಿ ಹತ್ರ ಹೋಗೋಣ. ಹಾಗೆ ತುನಿಗುಬ್ಬಚ್ಚಿ ವ್ಯಾಪಾರ ಆದ ಮಾವಿನ ಹಣ್ಣುಗಳನ್ನು ಬಿಟ್ಟು ಉಳಿದ ಮಾವಿನ ಹಣ್ಣುಗಳನ್ನು ತಗೊಂಡು ಅಲ್ಲಿಂದ ಪಟ್ಟಣಕ್ಕೆ ಹೋಯಿತು. ಅಲ್ಲಿ ಮಿಮಿಕಾಗಿ ಹತ್ರ ಆ ಮಾವಿನ ಹಣ್ಣನ್ನು ವಾಪಸ್ ಕೊಟ್ಟಿತು. ಯಾಕೆ, ಮಾವಿನ ಹಣ್ಣು ವ್ಯಾಪಾರ ಆಗ್ಲಿಲ್ವಾ, ವಾಪಸ್ ತಗೊಂಡು ಬಂದ್ಬಿಟ್ಟಿದ್ದೀರಾ? ಹಾ ಹೌದು ಮಿಮ್ಮಿ ಅವರೇ, ಮಾವಿನ ಹಣ್ಣು ಸರಿಯಾಗಿ ವ್ಯಾಪಾರ ಆಗಲಿಲ್ಲ, ಅದಕ್ಕೆ ವಾಪಸ್ ತಗೊಂಡು ಬಂದೆ. ನೀವು ಹಣ್ಣನ್ನು ತಗೊಂಡು ಹಣನ ವಾಪಸ್ ಕೊಡಿ. ಹಾಗಂತ ತುನಿಗುಬ್ಬಚ್ಚಿ ಹೇಳಿದ್ರಿಂದ ಮಿಮಿಕಾಗೇನೋ ಸರಿ ಅಂತ ಹೇಳಿ ಹಣ್ಣನ್ನು ತಗೊಂಡು ಹಣನ ಕೊಟ್ಟಿತು. ಸರಿ ತಗೊಳ್ಳಿ ನಿಮ್ಮ ಚೀಲ. ಹಾಗಂತ ಹೇಳಿದ್ರಿಂದ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಅವ್ರು ತಗೊಂಡು ಬಂದ ಚೀಲನ ಮನೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ರು. ಹಾಗೆ ಮನೆಗೆ ಹೋಗಿ ನೋಡಿದಾಗ ಅವರಿಗೋಸ್ಕರ ಮಹಿ ಹದ್ದು ಕಾಯ್ತಾ ಇತ್ತು. ಏಂಟುನಿ, ಸಾಲ ತಗೊಂಡು ಎಷ್ಟು ದಿನ ಆಯಿತು? ವಾಪಸ್ ಕೊಡ್ತೀಯೋ ಇಲ್ಲ ಏನು ಮಾಡ್ಬೇಕು ನಾನು? ಅದು ಮಹಿ ಅವರೇ, ನನಗೆ ವ್ಯಾಪಾರ ಸರಿಯಾಗಿ ನಡೆದಿಲ್ಲ, ಅದಕ್ಕೆ ನಿಮಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ. ಓಹೋ ಹೌದಾ, ನನಗಿದೆಲ್ಲ ಬೇಡ. ನೀನು ಹಣ ಕೊಡಲ್ಲ ಅಂತಿದೆಯಲ್ಲ, ಹಾಗಾದರೆ ಈ ಮನೆ ಇನ್ನು ನನಗೆ ಸ್ವಂತ. ನಿನ್ನ ಮನೆಯೊಳಗಡೆ ನೀನು ಯಾವಾಗಲೂ ಹೋಗ್ಬಾರ್ದು. ಹಾಗಂತ ಮಹಿ ಹದ್ದು ತುನಿ ಹತ್ರ ಇದ್ದ ಮನೆನ ಕೂಡ ಕಿತ್ಕೊಳ್ತು. ಬೇರೆ ದಾರಿ ಇಲ್ಲದೆ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಆ ಮನೆಯಿಂದನೂ ಹೊರಗಡೆ ಬಂದ್ರು. ಅಮ್ಮ, ಇದು ಖಾಲಿ ಬ್ಯಾಗ್ ಅಲ್ವಾ? ಆದ್ರೆ ತುಂಬಾ ವೆಯ್ಟ್ ಆಗಿದೆ, ಇದರಲ್ಲಿ ಏನಿದೆ ಅಮ್ಮ? ಹಾಗಂತ ಹೇಳಿ ಬುಜ್ಜಿ ಆ ಬ್ಯಾಗ್ ಅನ್ನ ತೆರೆದು ನೋಡಿದಾಗ ಅದರಲ್ಲೊಂದು ಮಾವಿನ ಹಣ್ಣಿತ್ತು. ಆ ಮಾವಿನ ಹಣ್ಣನ ಅವಳು ತಕ್ಷಣ ಹೊರಗಡೆ ತೆಗೆದ್ಲು. ಹಾಗೆ ತೆಗೆದಾಗ ಆ ಮಾವಿನ ಹಣ್ಣು ಕಣ್ಬಿಟ್ಟು ನೋಡಿತು ಬುಜ್ಜಿನ. ಆವಾಗ ಅದನ್ನು ನೋಡಿ ಬುಜ್ಜಿ ಟುನಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು. ಅರೆ, ಈ ಮಾವಿನ ಹಣ್ಣಿಗೆ ಕಣ್ ಹೇಗೆ ಬಂತು? ಹೇಗೆ ಅಂದ್ರೆ, ನಾನು ಮಾಂತ್ರಿಕ ಮಾವಿನ ಹಣ್ಣು, ನೀವಿಬ್ರು ತುಂಬಾನೇ ಪಾಪ, ಕೊನೆಗೆ ಮನೇನೂ ಕಳ್ಕೊಂಡ್ರಾ? ಹಾ ಹೌದು, ಇವಾಗ ನಾವು ಬೀದಿ ಪಾಲಾಗಿದ್ದೀವಿ, ಏನ್ ಮಾಡೋದು ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ನಾನು ಇದ್ದೀನಲ್ವಾ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಓ ಮಾಜಾ, ಓ ಫ್ರೂಟಿ, ಇವಾಗಲೇ ಇವ್ರಿಗೋಸ್ಕರ ಒಂದು ಒಳ್ಳೆ ಮನೆ ಬೇಕು. ಹಾಗಂತ ಮಾವಿನ ಹಣ್ಣು ಹೇಳಿದ ತಕ್ಷಣ ಅವರ ಕಣ್ಮುಂದ್ಗಡೆ ಒಂದು ದೊಡ್ಡ ಮನೆ ಪ್ರತ್ಯಕ್ಷವಾಯಿತು. ಆ ಇದೇ ಇನ್ಮುಂದೆ ನಿಮ್ಮನೆ, ಬನ್ನಿ ಒಳಗಡೆ ಹೋಗೋಣ. ಹಾಗಂತ ಮಾಂತ್ರಿಕ ಮಾವಿನ ಹಣ್ಣು ಬುಜ್ಜಿ ಹಾಗೂ ಟುನಿನ ಕರ್ಕೊಂಡು ಆ ಮನೆಯೊಳಗಡೆ ಹೋಯಿತು. ಆ ಮನೆಯಂತೂ ನೋಡಕ್ಕೆ ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು. ಬುಜ್ಜಿಗಂತೂ ಆ ಮನೆ ತುಂಬಾನು ಇಷ್ಟ ಆಯಿತು. ಆದ್ರೆ ಟುನಿ ಮಾತ್ರ ಯಾಕೋ ತುಂಬಾ ಬೇಜಾರಲ್ಲೇ ಇದ್ಲು. ಅರೆ ಏನಾಯ್ತು, ಇನ್ನೂ ಯಾಕೆ ನೀವು ಬೇಜಾರಲ್ಲೇ ಇದ್ದೀರಾ? ಇವಾಗ ನಾವು ಉಳ್ಕೊಳಕ್ಕೆ ಮನೆ ಅಂತ ನಿನ್ ಕೊಟ್ಟೆ, ಆದ್ರೆ ಹೊಟ್ಟೆಪಾಡಿಗೆ ಏನ್ ಮಾಡೋದು, ಇದ್ದ ಒಂದೇ ಒಂದು ವ್ಯಾಪಾರನು ಆ ಚಿಚುಕಾಗಿಯಿಂದ ಹಾಳಾಯ್ತಲ್ವಾ? ಅರೆ ಇದೇನಾ ನಿಮ್ ಕಷ್ಟ, ಒಂದ್ಸಲ ಆ ರೂಮ್ ಒಳಗಡೆ ಬಂದ್ ನೋಡಿ. ಹಾಗಂತ ಆ ಮಾವಿನ ಹಣ್ಣು ಟುನಿ ಹಾಗೂ ಬುಜ್ಜಿನ ಪಕ್ಕದಲ್ಲಿದ್ದ ರೂಮಿಗೆ ಕರ್ಕೊಂಡು ಹೋಯ್ತು. ಆ ರೂಮಲ್ಲಿ ಸುಮಾರು ಮೂಟೆಗಳು ಮಾವಿನ ಹಣ್ಣಿತ್ತು. ಇಲ್ಲಿ ನೋಡಿ, ಈ ಮಾವಿನ ಹಣ್ಣೆಲ್ಲ ನಿಮಗ್ ಸ್ವಂತ, ಇದಕ್ಕೆ ನೀವು ಯಾವುದೇ ಹಣನು ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಬರೋ ಲಾಭ ಎಲ್ಲ ನಿಮಗ್ ಸ್ವಂತ. ಅರೆ ಆದ್ರೆ ಇಷ್ಟು ಮಾವಿನ ಹಣ್ಣು ಮಾರಕ್ಕೆ ನಾವು ಪಟ್ಟಣಕ್ಕೆ ಹೋಗ್ಬೇಕಾಗುತ್ತೆ, ಪಟ್ಟಣಕ್ಕೆ ಹೋಗಕ್ಕೆ ಬಸ್ ಹತ್ಬೇಕಾಗುತ್ತೆ, ಬಸ್ ಅಲ್ಲಿ ಇಷ್ಟು ಮಾವಿನ ಹಣ್ಣನ್ನ ಹೇಗ್ ತಗೊಂಡ್ ಹೋಗೋದು? ಅರೆ ಇಷ್ಟೇನ ಸಮಸ್ಯೆ, ಹಾಗಾದ್ರೆ ನಿಮ್ಮಿಬ್ರಿಗೋಸ್ಕರ ನಾನೊಂದು ಸ್ಕೂಟಿ ಕೊಡ್ತೀನಿ. ಹಾಗಂತ ಹೇಳಿ ಮಾಂತ್ರಿಕ ಮಾವಿನ ಹಣ್ಣು ಅವರಿಬ್ರಿಗೋಸ್ಕರ ಒಂದು ಸ್ಕೂಟಿನ ಕೊಟ್ಟಿತು. ಇಲ್ಲಿ ನೋಡಿ ಟುನಿ ಬುಜ್ಜಿ, ಈ ಸ್ಕೂಟಿಯಲ್ಲಿ ನೀವು ಎಷ್ಟು ಮಾವಿನ ಹಣ್ಣನ್ನ ಬೇಕಾದ್ರೆ ಇಟ್ಕೊಂಡು ಪಟ್ಟಣಕ್ಕೆ ತಗೊಂಡು ಹೋಗಿ ವ್ಯಾಪಾರನ ಮಾಡ್ಬಿಟ್ಟು ಬರ್ಬೋದು. ಮಾಂತ್ರಿಕ ಮಾವಿನ ಹಣ್ಣು, ನೀನು ನಮಗ್ ತುಂಬಾ ಸಹಾಯ ಮಾಡಿದೀಯ, ನೀನ್ ಮಾಡಿದ ಸಹಾಯನ ಈ ಜನ್ಮದಲ್ಲಿ ನಾನು ಯಾವಾಗ್ಲೂ ಮರೆಯೋದೇ ಇಲ್ಲ. ಹಾಗೆ ಟುನಿಗುಬ್ಬಚ್ಚಿ ಮಾಂತ್ರಿಕ ಮಾವಿನ ಹಣ್ಣಿಗೆ ಧನ್ಯವಾದ ತಿಳಿಸ್ತು. ಆ ದಿನದಿಂದ ಆ ಮಾಂತ್ರಿಕ ಮಾವಿನ ಹಣ್ಣು ಟುನಿ ಹಾಗೂ ಬುಜ್ಜಿಯ ಜೊತೆ ಆ ಮನೆಯಲ್ಲೇ ವಾಸ ಮಾಡ್ತಾ ಇತ್ತು. ದೋಣಿ ಪಕ್ಷಿ ತನ್ನ ಇಬ್ಬರ ಮಕ್ಕಳ ಜೊತೆ ಸೇರಿ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ಲು. ದೋಣಿ ಪಕ್ಷಿ ತುಂಬಾ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ತನ್ನ ಇಬ್ಬರು ಮಕ್ಕಳನ್ನು ಬೆಳೆಸ್ತಾ ಇದ್ಲು. ಅವಳ ದೊಡ್ಡ ಮಗಳ ಹೆಸರು ವಿಜಿ ಪಕ್ಷಿ, ಸಣ್ಣ ಮಗಳ ಹೆಸರು ಬುಜ್ಜಿ ಪಕ್ಷಿ. ವಿಜಿ ಪಕ್ಷಿ ಮತ್ತು ಬುಜ್ಜಿ ಪಕ್ಷಿ ತುಂಬಾನೇ ಸೋಮಾರಿಗಳು, ಯಾವ ಕೆಲಸವನ್ನೂ ಮಾಡ್ತಾ ಇರಲಿಲ್ಲ. ಎಂಟು ಗಂಟೆ ಆಯ್ತು, ಆದ್ರೂ ಇಬ್ರು ಎದ್ದೊಳ್ತಾನೇ ಇಲ್ಲ. ಬೇಗ ಎದ್ದೊಳಿ ಮಕ್ಕಳೇ, ನನಗೆ ನಿಮಗೆ ಬೇಗ ಬೇಗ ಊಟ ಕೊಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಯಾವಾಗ್ಲೂ ಮೊದ್ಲು ನಾನೇ ಎದ್ದೊಳ್ಬೇಕಾ? ಬುಜ್ಜಿನ ಎಬ್ಸಿ. ಅಕ್ಕ, ನನಕ್ಕಿಂತ ಮೊದ್ಲು ನೀನೇ ಹುಟ್ಟಿದ್ದು, ಅದರಿಂದನೇ ಇವಾಗ ನೀನೇ ಮೊದ್ಲು ಎದ್ದೊಳ್ಬೇಕು. ನನಗೆ ದೊಡ್ಡೋರಂದ್ರೆ ತುಂಬಾ ಗೌರವ,
ಅದಕ್ಕೇನೆ ನಾನು ನಿನಗೆ ತುಂಬಾ ಗೌರವ ಕೊಡೋದು. ಅದೆಲ್ಲ ಏನ್ ಪರವಾಗಿಲ್ಲ ಬುಜ್ಜಿ, ನಾನು ಏನೂ ತಿಳ್ಕೊಳ್ಳೋದಿಲ್ಲ. ಇವಾಗ ಮೊದ್ಲು ನೀನ್ ಎದ್ದೇಳು. ಇಲ್ಲ, ಈ ಸಲ ನೀನೇ ಮೊದ್ಲು ಎದ್ದೇಳ್ಬೇಕು. ಹೀಗೆ ವಿಜ್ಜಿ ಮತ್ತೆ ಬುಜ್ಜಿ ಬೆಡ್ಡಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದ್ರು. ಸರಿಯಾಗೋಯ್ತು, ಯಾರು ಎದ್ದೋಳೋದು ಅಂತ ಜಗಳ ಮಾಡ್ತಿದ್ದೀರಾ, ಸುಮ್ನೆ ಬಾಯಿ ಮುಚ್ಕೊಂಡು ಇಬ್ರು ಎದ್ದೋಳಿ. ಹೀಗೆ ಟೋಣಿ ಪಕ್ಷಿ ಬಲವಂತವಾಗಿ ತನ್ನ ಇಬ್ಬರು ಮಕ್ಕಳನ್ನು ಎಬ್ಸಿದ್ಲು. ಇಬ್ಬರು ಬೇಗ ರೆಡಿಯಾಗಿ ಎದ್ದು ಬರಬೇಕು, ಇಲ್ಲದಿದ್ರೆ ಇವತ್ತು ನಿಮಗೆ ಟಿಫನ್ ಕೊಡೋದಿಲ್ಲ. ಹೀಗೆ ಟೋಣಿ ಪಕ್ಷಿ ಹೇಳಿದಾಗ ವಿಜ್ಜಿ ಮತ್ತು ಬುಜ್ಜಿ ಪಕ್ಷಿ ಇಬ್ಬರು ಎದ್ದು ರೆಡಿಯಾಗಲು ಹೋದರು. ಇವರಿಬ್ಬರನ್ನು ನಿದ್ರೆಯಿಂದ ಎಬ್ಬಿಸಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಇವಾಗ ಇವರಿಬ್ಬರಿಗೆ ದೋಸೆ ಮಾಡಬೇಕು. ಹೀಗೆ ಟೋಣಿ ಪಕ್ಷಿ ತನ್ನ ಮಕ್ಕಳಿಗೋಸ್ಕರ ದೋಸೆಯನ್ನು ಮಾಡ್ತಾ ಇದ್ಲು. ಹೀಗೆ ಒಂದು ಗಂಟೆ ಸಮಯ ಆಯಿತು. ಅರೇ, ಬೆಳಿಗ್ಗೆನೆ ರೆಡಿ ಆಗ್ತೀನಿ ಅಂತೇಳಿ ರೂಮೊಳಗೆ ಹೋದವರು ಇನ್ನೂ ಬಂದೇ ಇಲ್ಲ. ನಾನು ಟಿಫಿನ್ ಜೊತೆಗೆ ಊಟ ಕೂಡ ರೆಡಿ ಮಾಡಿಬಿಟ್ಟೆ, ಇನ್ನೂ ಬಂದಿಲ್ಲಲ್ಲ, ಏನ್ ಮಾಡ್ತಿದ್ದಾರೆ? ಹೀಗೆ ಟೋಣಿ ಪಕ್ಷಿ ರೂಮಿನ ಒಳಗೆ ಹೋಗಿ ನೋಡಿದಾಗ ಮಕ್ಕಳು ಎಲ್ಲಿ ಕೂಡ ಇರಲಿಲ್ಲ. ವಿಜಿ, ಬುಜ್ಜಿ, ಎಲ್ಲಿದ್ದೀರಮ್ಮ, ಏನಾಯ್ತು? ಹೀಗೆ ಟೋಣಿ ಮಕ್ಕಳನ್ನು ರೂಮಿನಲ್ಲಿ ಹುಡುಕ್ತಾ ಇದ್ಲು. ಟೋಣಿಗೆ ಗೊರಕೆ ಒಡೆಯುವ ಶಬ್ದ ಕೇಳಿಸಿತು. ಟೋಣಿ ಬಾತ್ರೂಮಲ್ಲಿ ಹೋಗಿ ನೋಡಿದಾಗ ಬುಜ್ಜಿ ಕೂತ್ಕೊಂಡೇ ಗೊರಟೆ ಒಡೆದು ನಿದ್ರೆ ಮಾಡ್ತಿದ್ಲು. ಅಯ್ಯೋ ದೇವ್ರಿ, ಎದ್ದು ರೆಡಿಯಾಗಿ ಬರ್ತಾರೆ ಅಂತ ನೋಡಿದ್ರೆ ಬಾತ್ರೂಮಲ್ಲಿ ನಿದ್ರೆ ಮಾಡ್ತಿದ್ದಾಳೆ. ಛೀ, ನಿನಗೆ ಬುದ್ಧಿ ಇದೆಯಾ? ಹೀಗೆ ಟೋಣಿ ಪಕ್ಷಿ ಒಂದು ಬಕೆಟ್ ನೀರನ್ನು ಬುಜ್ಜಿಯ ಮುಖಕ್ಕೆ ಹಾಕಿದ್ಲು. ಅಮ್ಮ ಚಳಿ, ಅಮ್ಮ ಚಳಿ ಆಗ್ತಿದೆ. ಹೊರಗಡೆ ಬಾ, ಎರಡು ಬಾಸುಂಡೆ ಬಾರಿಸ್ತೀನಿ, ಅವಾಗ ಚಳಿಯೆಲ್ಲ ಮೈಯಿಂದ ಹಾರಿ ಹೋಗ್ತದೆ. ಟೋಣಿ ಪಕ್ಷಿ ಹೊರಗಡೆ ಬಂದು ವಿಜ್ಜಿನ ಹುಡುಕ್ತಾ ಇತ್ತು. ಟೋಣಿ ಗಾಡ್ರೇಜ್ ಅನ್ನು ಓಪನ್ ಮಾಡಿದಾಗ ವಿಜ್ಜಿ ಅಲ್ಲಿ ನಿದ್ರೆ ಮಾಡ್ತಿದ್ಲು. ಏ ವಿಜ್ಜಿ, ಎದ್ದೇಳು, ಬೇಗ ರೆಡಿಯಾಗು ಅಂತ ಹೇಳಿದ್ರೆ ಗಾಡ್ರೇಜ್ ಅಲ್ಲಿ ನಿದ್ರೆ ಮಾಡ್ತಿದ್ದೀಯಾ? ಹೀಗೆ ವಿಜ್ಜಿ ಮುಖದ ಮೇಲೆ ಕೂಡ ಒಂದು ಬಕೆಟ್ ನೀರನ್ನು ಉಯ್ದ್ಲು. ವಿಜ್ಜಿ ಮತ್ತು ಬುಜ್ಜಿ ಚಳಿಯಲ್ಲಿ ಒದ್ದಾಡ್ತಿದ್ರು. ಬೇಗ ಬಂದು ಟಿಫಿನ್ ತಿನ್ನಿ, ಇದಕ್ಕೂ ನೀವು ಉದಾಸೀನ ಮಾಡಿದ್ರೆ ನಿಮ್ಮಿಬ್ಬರನ್ನ ಎತ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಡ್ತೀನಿ. ಹೀಗೆ ಟೋಣಿ ಪಕ್ಷಿ ಹೇಳಿದಾಗ ವಿಜ್ಜಿ ಮತ್ತು ಬುಜ್ಜಿ ಬೇಗ ಬೇಗ ಟಿಫಿನ್ ಅನ್ನು ಮಾಡಿದ್ರು. ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ಅದುವರೆಗೂ ಗಲಾಟೆ ಮಾಡದೆ ಇರಿ. ಹೊರಗಡೆ ಮಳೆ ಬರುವ ರೀತಿ ಇದೆ, ನಾನು ಬರಲಿಕ್ಕೆ ತುಂಬಾನೇ ಸಮಯ ಆಗುತ್ತೆ. ಮಳೆ ಬಂದ್ರೆ ಬಟ್ಟೆ ಎಲ್ಲ ತೆಗೆದು ಒಳಗೆ ಇಟ್ಬಿಡಿ, ಸರಿನಾ? ಟೋಣಿ ಪಕ್ಷಿ ಮಕ್ಕಳಿಗೆ ಬುದ್ಧಿಯನ್ನು ಹೇಳಿ ಹೊಲಕ್ಕೆ ಹೊರಟೋದ್ಲು. ಟೋಣಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು. ಮತ್ತೊಂದು ಕಡೆ ವಿಜ್ಜಿ ಮತ್ತು ಬುಜ್ಜಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮನೆಯಲ್ಲಿ ಟಿವಿ ನೋಡ್ತಾ ಇದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಹೊರಗಡೆ ಮಳೆ ಬರ್ತಾ ಇದೆ, ಅಮ್ಮ ಹೇಳಿದ್ರು ತಾನೆ ಒಗ್ದಿರೋ ಬಟ್ಟೆ ಎಲ್ಲ ಹೊರಗಡೆ ಇದೆ ಅಂತ. ಬೇಗ ಹೋಗಿ ತಗೋಬಾ ಅಕ್ಕ, ಜೋರಾಗಿ ಮಳೆ ಬರ್ತಾ ಇದೆ, ಅಮ್ಮ ಬಂದ್ರೆ ಬೈತಾರೆ. ಅಯ್ಯೋ ಏನ್ ಬುಜ್ಜಿ, ಇವಾಗ ಎಲ್ಲ ನನಗೆ ವಯಸ್ಸಾಯ್ತಲ್ಲ, ಎಲ್ಲನೂ ಮರ್ತೋಗ್ತಾ ಇದೆ. ನೀನ್ ಬೇಗ ಹೋಗಿ ಆ ಬಟ್ಟೆಗಳನ್ನ ತೆಗಿ ಹೋಗು. ಆ ಮರ್ತೋದ್ರು ಕೂಡ ಇವಾಗ ನಾನು ನೆನ್ಪಿಸ್ತೆ ತಾನೆ, ಬೇಗ ಹೋಗಿ ತಗೊಂಬಾ. ಹೀಗೆ ನೀನು ಹೋಗು ನೀನು ಹೋಗು ಅಂತ ವಿಜ್ಜಿ ಮತ್ತು ಬುಜ್ಜಿ ಜಗಳವನ್ನು ಮಾಡ್ತಾ ಇದ್ರು. ಅಷ್ಟರಲ್ಲೇ ಟೋಣಿ ಪಕ್ಷಿ ಹೊಲದಿಂದ ಕೆಲಸ ಮುಗಿಸಿ ಬಂದ್ಲು. ಅಯ್ಯೋ ಎಷ್ಟು ಕಷ್ಟಪಟ್ಟು ಒಗ್ದಿರುವ ಬಟ್ಟೆ ಎಲ್ಲ ಮತ್ತೆ ಮಳೆಯಲ್ಲಿ ನೆಂದೋಗಿದೆ. ವಿಜ್ಜಿ ಬುಜ್ಜಿ ಏನ್ ಮಾಡ್ತಾ ಇದ್ದೀರಾ? ನಾನು ಹೋಗುವಾಗ ಹೇಳ್ದೆ ತಾನೆ ಬಟ್ಟೆ ಹೊರಗೆ ಇದೆ ತೆಗಿರಿ ಅಂತ, ಏನ್ ಮಾಡಿಟ್ಟಿದ್ದೀರಾ? ಏನಮ್ಮ, ನನಗೆ ನೆನಪಿತ್ತಮ್ಮ, ನಾನು ಅಕ್ಕನಿಗೆ ಹೇಳ್ದೆ, ಆದ್ರೆ ಅಕ್ಕ ಹೊರಗೆ ಹೋಗಿ ಬಟ್ಟೆ ತಂದಿಲ್ಲ. ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಾ, ನೀನ್ ಯಾಕೆ ಮಾಡೋದಿಲ್ಲ? ನಾನು ಸಣ್ಣ ಹುಡುಗಿ, ನನಗೆ ನೆಂದಿರೋ ಬಟ್ಟೆನ ಹೇಗೆ ತೆಗಿಯಕ್ಕಾಗುತ್ತೆ? ಹೀಗೆ ವಿಜ್ಜಿ ಮತ್ತೆ ಬುಜ್ಜಿ ಮತ್ತೆ ಜಗಳವನ್ನು ಮಾಡ್ತಾ ಇದ್ರು. ಸಾಕಮ್ಮ ಸಾಕು, ನಿಲ್ಸಿ ನಿಮ್ ಜಗಳನ, ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ, ನಿಮಗೆ ಹೇಳಲಿಕ್ಕೆ ನಾನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು. ಹೀಗೆ ಟೋಣಿ ಪಕ್ಷಿಗೆ ತನ್ನ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಯಿತು. ಒಂದು ದಿನ ಟೋಣಿ ಪಕ್ಷಿ ತನ್ನ ಇಬ್ಬರು ಮಕ್ಕಳ ಜೊತೆ ಸೇರಿ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ಲು. ಆ ಸಮಯದಲ್ಲಿ
ಚಿಚ್ಚು ಎನ್ನುವ ಒಂದು ಕಳ್ಳಕಾಗೆ ಮನೆಯೊಳಗೆ ಬಂತು. ಟೋಣಿ ಪಕ್ಷಿಯವರು ನಿದ್ರೆ ಮಾಡುತ್ತಿರುವ ರೂಮಿನ ಒಳಗೆ ಹೋಗಿ ಬೆಲೆಬಾಳುವ ವಸ್ತುವನ್ನು ಕದೀತಾ ಇತ್ತು. ಆ ಶಬ್ದ ಕೇಳಿ ಟೋಣಿಗೆ ಸ್ವಲ್ಪ ಎಚ್ಚರವಾಯಿತು. ಕಳ್ಳ ಕಳ್ಳ, ಬಿಜ್ಜಿ ಬುಜ್ಜಿ, ಎದ್ದೋಳಿ ಮಕ್ಕಳ, ನೋಡಿ ಕಳ್ಳ ಬಂದಿದ್ದಾನೆ. ಹೊಲದಲ್ಲಿ ಕೆಲಸ ಮಾಡಿ ನನ್ನ ಕಾಲ್ ನೋವಾಗಿದೆ, ನನ್ನಿಂದ ಎದ್ದೋಳಕ್ಕಾಗಲ್ಲ, ನೀವು ಇಡೀರಿ ಮಕ್ಕಳ. ಅಕ್ಕ, ಅಮ್ಮ ಕರಿತಾ ಇರೋದು ನಿನ್ ಕಿವಿಗೆ ಕೇಳಿಸ್ತಾ ಇಲ್ವಾ? ಎದ್ದು ಆ ಕಳ್ಳನ ಇಡ್ಕೋ. ನಿನಗೆ ಕೇಳಿಸ್ತಾ ಇದೆ ತಾನೇ, ನೀನ್ ಎದ್ದು ಆ ಕಳ್ಳನ ಇಡ್ಕೋ. ಬಿಜ್ಜಿ ಮತ್ತು ಬುಜ್ಜಿ, ನಾನಲ್ಲ ನೀನು ಹೋಗು, ನೀನಲ್ಲ ನಾನು ಹೋಗಲ್ಲ ಅಂತೇಳಿ ಇಬ್ಬರು ಮತ್ತೆ ಜಗಳ ಮಾಡ್ತಿದ್ರು. ಎಲ್ಲ ನನ್ ಕರ್ಮ, ನಾನೇ ಹೋಗಿ ಆ ಕಳ್ಳನ ಹಿಡಿತೀನಿ. ಹೀಗೆ ಟೋಣಿ ಪಕ್ಷಿ ಕುಂಟಿಕೊಂಡು ಹೋಗಿ ಆ ಕಳ್ಳನನ್ನು ಹಿಡಿದ್ಲು. ಎಷ್ಟು ಧೈರ್ಯ ಇದ್ರೆ ನನ್ ಮನೆಗೇನೆ ಕಳ್ಳತನ ಮಾಡಕ್ಕೆ ಬರ್ತೀಯ, ಇವತ್ ನಿನ್ನ ನಾನು ಹಿಡ್ದೇ ಹಿಡಿತೀನಿ. ಹೀಗೆ ಟೋಣಿ ಪಕ್ಷಿ ಚಿಚ್ಚುಕಾಗೆಯನ್ನು ಹಿಡಿದು ಚಿಚ್ಚುಕಾಗೆ ತನ್ನ ಮನೆಯಿಂದ ಕದ್ಕೊಂಡೋಗಿರುವ ವಸ್ತುವನ್ನು ತೆಗೆದುಕೊಂಡು ಅವಳ ಮನೆಗೆ ಬಂದ್ಲು. ಅಷ್ಟರಲ್ಲಿ ವಿಜ್ಜಿ ಮತ್ತು ಬುಜ್ಜಿ ಜಗಳ ಮಾಡಿ ಮತ್ತೆ ನಿದ್ರೆಗೆ ಜಾರದ್ರು. ಈ ಮಕ್ಕಳು ಯಾಕೆ ಹೀಗಾಗ್ಬಿಟ್ಟಿದ್ದಾರೆ? ಒಬ್ರಿಗೆ ಕೂಡ ಜವಾಬ್ದಾರಿನೇ ಇಲ್ಲ. ಮನೆಯಲ್ಲಿ ಕಳ್ಳ ಬಂದರೂ ಕೂಡ ಮಲಗಿ ನಿದ್ರೆ ಮಾಡ್ತಿದ್ದಾರೆ. ಹೀಗೆ ನಿದ್ರೆ ಮಾಡೋ ಮಕ್ಕಳನ್ನ ನಾನೆಲ್ಲೂ ಕೂಡ ನೋಡಿಲ್ಲ. ಇವರಿಗೆ ಒಂದು ಬುದ್ಧಿ ಕಲಿಸ್ಬೇಕು. ಟೋಣಿ ಪಕ್ಷಿ ಹೊರಗಡೆ ಹೋಗಿ ಕಾಲಿಗೆ ಒಂದು ಕಟ್ಟನ್ನು ಹಾಕಿಕೊಂಡ್ಲು. ಆ ನಂತರ ಮನೆಯೊಳಗೆ ಬಂದು ಮಲಗಿಕೊಂಡು ತನ್ನ ಮಕ್ಕಳನ್ನು ಎಬ್ಸಿದ್ಲು. ಏನಾಯ್ತಮ್ಮ, ಕಳ್ಳ ಸಿಕ್ಕದ್ನ? ಕಳ್ಳ ಸಿಕ್ಕದ, ಆದ್ರೆ ಅವನಿಂದ ನನ್ನ ಕಾಲಿಗೆ ದೊಡ್ಡ ಏಟಾಗಿದೆ. ನನಗೆ ನಡೆಯಕ್ಕೆ ಆಗೋದಿಲ್ಲ, ನಾನು ಮಲಗಿದಲ್ಲೇ ಮಲಗಬೇಕಾಗಿದೆ. ಅಯ್ಯೋ, ಹೌದಾ? ಹೌದು ಬುಜ್ಜಿ, ನಾಳೆಯಿಂದ ನೀವಿಬ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಕು. ಹೀಗೆ ಟೋಣಿ ಪಕ್ಷಿ ಬಲವಂತವಾಗಿ ತನ್ನ ಇಬ್ಬರು ಮಕ್ಕಳನ್ನು ಹೊಲಕ್ಕೆ ಕಳಿಸಿದ್ಲು. ಹೀಗೆ ವಿಜ್ಜಿ ಮತ್ತು ಬುಜ್ಜಿ ಪಕ್ಷಿ ಹೊಲಕ್ಕೆ ಹೋಗದೆ ಅಲ್ಲೇ ಒಂದು ಬಂಡೆಕಲ್ಲಿನ ಮೇಲೆ ಮಲಗಿ ಆರಾಮವಾಗಿ ನಿದ್ರೆ ಮಾಡಿದ್ರು. ಏನ್ ಟೋಣಿ, ನಿನ್ ಮಕ್ಕಳು ಹೊಲದಲ್ಲಿ ನಿದ್ರೆ ಮಾಡ್ತಿದ್ದಾರೆ? ಏನು, ಹೊಲದಲ್ಲಿ ನಿದ್ರೆ ಮಾಡ್ತಿದ್ದಾರ? ಚೋಟು, ನೀನ್ ನನಗೆ ಒಂದು ಸಹಾಯ ಮಾಡಬೇಕು. ಚೋಟು, ನೀನ್ ಇವಾಗ್ಲೇ ನನ್ ಮಕ್ಕಳತ್ರ ಹೋಗಿ ನಿಮ್ ತಾಯಿ ನನ್ ಜೊತೆ ಸಾಲ ತಗೊಂಡಿದ್ದಾಳೆ, ಅದ್ನ ಕಟ್ಟದಿದ್ರೆ ನಿಮ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೋಗಿ ಹೇಳು. ಹೀಗೆ ಚೋಟು ಪಕ್ಷಿ ಹೊಲದ ಕಡೆಗೆ ಹೋಯಿತು. ನಿದ್ರೆ ಮಾಡ್ತಿರುವ ವಿಜ್ಜಿ ಮತ್ತು ಬುಜ್ಜಿಯನ್ನು ಎಬ್ಬಿಸಿ, ಏನ್ ಮಕ್ಳೇ, ಮಹಾರಾಣಿ ರೀತಿ ನಿದ್ರೆ ಮಾಡ್ತಿದ್ದೀರಾ? ನಿಮ್ಮಅಮ್ಮ ನನ್ ಜೊತೆ ಸಾಲ ತಗೊಂಡಿದ್ದಾಳೆ, ಇವಾಗ ಕಾಲಿಗೆ ಏಟ್ ಮಾಡ್ಕೊಂಡು ಮನೇಲಿ ಕೂತಿದ್ದಾಳ? ನನ್ ಸಾಲನ ಹೇಗಾದ್ರೂ ನೀವು ತೀರಿಸ್ಲೇಬೇಕು. ನೀವು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಬೆಳೆನ ಬೆಳೆದು ನನ್ನ ಸಾಲವನ್ನು ತೀರಿಸ್ಬೇಕು. ಚೋಟು ಪಕ್ಷಿ ಹೇಳಿದಾಗ ಬುಜ್ಜಿ ಪಕ್ಷಿ ಮತ್ತು ವಿಜ್ಜಿ ಪಕ್ಷಿ ತುಂಬಾನೇ ಭಯಪಟ್ರು. ಅಕ್ಕ, ನಾವು ಜೈಲಿಗೆ ಹೋಗ್ಬಾರ್ದು ಅಂದ್ರೆ ಖಂಡಿತವಾಗಿ ನಾವು ಕೆಲಸ ಮಾಡ್ಬೇಕು. ಬುಜ್ಜಿ, ಅಮ್ಮ ಹೊಲದಲ್ಲಿ ಸ್ವಲ್ಪ ಕೆಲಸನ ಮಾಡಿದರೆ ಇನ್ನು ಮಿಕ್ಕಿರುವ ಕೆಲಸನ ನಾವು ಮಾಡೋಣ. ಹೀಗೆ ವಿಜ್ಜಿ ಮತ್ತು ಬುಜ್ಜಿ ಹೊಲದಲ್ಲಿ ತರಕಾರಿಯನ್ನು ಬೆಳೆದ್ರು. ಹೀಗೆ ಬೆಳೆದ ತರಕಾರಿಯನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಿ ವ್ಯಾಪಾರನ ಮಾಡಿದ್ರು. ಹೀಗೆ ಅವರಲ್ಲಿರುವ ಸೋಮಾರಿತನ ಕೂಡ ಅವರನ್ನು ಬಿಟ್ಟು ಹೋಯಿತು. ಎಲ್ಲಿಗೆ ಮಕ್ಕಳೇ, ಈ ಅಣ್ಣನ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ ಅಣ್ಣ ಚೋಟು ಪಕ್ಷಿದು, ನಾವು ಅವರಿಗೆ ಸಾಲ ತೀರಿಸ್ಬೇಕು. ನನಗೆ ಯಾವ ಸಾಲ ಕೂಡ ಇಲ್ಲ. ನಿಮ್ಮಲ್ಲಿ ಬದಲಾವಣೆ ಬರಬೇಕು ಅಂತ ನಾನು ಮತ್ತು ಚೋಟು ಆಡಿದ ನಾಟಕ ಇದು. ಇವಾಗ ನೀವು ಬದಲಾಗಿದ್ದೀರಾ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೀಗೆ ಟೋಣಿ ಪಕ್ಷಿ ತನ್ನ ಇಬ್ಬರ ಮಕ್ಕಳಲ್ಲಿ ಬದಲಾವಣೆಯನ್ನು ಕಂಡಿತು.